ಹೇಳಿ ಕೊಡ್ತೀವಿ. ಖುದ್ದಾಗಿ ನಾವೇ ಬಂದು ಉಜ್ಜರಪೇಟೆಗೆ ಸ್ಟಾರ್ಟ್ ಮಾಡಿದ್ವಿ. ಸಾಯಂಕಾಲ ಬಂದು ಎಲ್ಲೆಲ್ಲಿ ಹಾನಿ ಆಗಿದೆ, ಯಾರಲ್ಲಿ ತೊಂದರೆ ಆಗಿದೆ, ಎಲ್ಲ ಗೊತ್ತಿಸ್ತು ಕುಸಿತ ಆಗಿದೆ, ವೀಕ್ಷಣೆ ಮಾಡಿ ಮುಂದೆ ಏನೇನು ಕ್ರಮ ಕೈಗೊಂಡು. ಕರಾವಳಿ ಮಳೆಗಾಲ ಒಂದು ಇಡೀ ದಿನ ಇತ್ತು ನೋಡಬೇಕಿತ್ತು ಮೇಡಮ್ ಅಂತ ಜನ ಹೇಳ್ತಾರೆ. ಈಗ ಮೇಲೆ ಬಹಳ ಒಳ್ಳೆ ಮಾಡ್ತಿದ್ರು ಅವ್ರು ಇರು ಅಂತಂದು ಇಲ್ಲೇ ಮನೆ ಮಾಡಿಲ್ಲ ಯಾವಾಗ ಮಳೆಯ ಅವಾಂತರ ಏನ್ ನಡೀತಾ ಇದೆ ಇದು ಎಲ್ಲೂ ಏನು ಯಾರಿಗೂ ತೊಂದರೆ ಆಗ್ಬಾರ್ದು, ಪ್ರಾಣ ಹಾನಿಗಳಾಗ್ಬಾರ್ದು ಅಂತ ಮುನ್ನೆಚ್ಚರಿಕೆಯನ್ನು ಮಾಡ್ತಾರೆ. ಈಗಾಗಲೇ ನಮ್ಮ ಅಧಿಕಾರಿಗಳು ಮುಂಚೆನೆ ಅಂದ್ರೆ ನಮ್ಗೆ ಏನು ತೊಂದರೆ ಆಗ್ಬಾರ್ದು ಅಂತಾನೆ ನಾವು ಸುಮಾರು ಕೆಲಸಗಳನ್ನು ಮುಂಚೆನೆ ಮಾಡ್ತೀವಿ. ನಾನು ಸುಮಾರು ಒಂದು ಕಡೆ ಬಂದು ಜಿಲ್ಲಾ ಮಟ್ಟದ ಆಫೀಸರ್ಗಳ ಮೀಟಿಂಗ್ಗಳನ್ನ ಕಲಿಸ್ಕೊಂಡಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೆಲವು ಸೂಚನೆಗಳನ್ನ ಕೊಟ್ಟಿದ್ದೆ. ಎಲ್ಲಿ ಮರಗಳು ಬೀಳುವಂತ ಪೊಸಿಷನ್ ಇದ್ದಾವೆ ತೆಗಿಬೇಕು ಅಂತ ಅವ್ರು ಸುಮಾರು 500-600 ಜಾಸ್ತಿ ಮರಗಳನ್ನು ತಂದಿದ್ದಾರೆ. ಅದೇ ರೀತಿ ನಾನು ಹೆಸ್ಕಾಮ್ಗಳದ್ದು ನಾವು ಹೆಸ್ಕಾಮ್ ಇಲ್ಲಿ ಮೆಸ್ಕಾಮ್ದವ್ರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೆ. ಇಲ್ಲಿ ಕಂಬಗಳು ಬೀಳುವಂತ ಅಥವಾ ಎಲ್ಲಿ ಸ್ಕೂಲ್ ಪಕ್ಕ ವೈರ್ಗಳು ಏನಾದ್ರು ಗೊತ್ತಾಗ್ತಾ ಇತ್ತು ಅವರು ಕೂಡ ಸುಮಾರು 500-600 ಕಂಬಗಳನ್ನು ಇದನ್ನು ಮಾಡ್ತಾರೆ. ಉಡುಪಿ ಸಿಟಿಯಲ್ಲಿ ನಮಗೆ ಡ್ರೈನ್ ಪ್ರಾಬ್ಲಮ್ ಆಗುತ್ತೆ, ಯಾಕಂದ್ರೆ ಸುತ್ತಮುತ್ತ ನದಿ ಮತ್ತೆ ಸಮುದ್ರ ಇರೋದ್ರಿಂದ ಚರಂಡಿಗಳನ್ನು ಕ್ಲೀನ್ ಮಾಡೋಕ್ಕೆ ನಾವು ಚರಂಡಿಗಳು ಮಾಡಿ. ಸೊ ಕಾಲ್ ಸಂತದಿಂದ ಲಾಸ್ಟ್ ಟೈಮ್ ಸುಮಾರು ನಮಗೆ ಬೆಟರ್ ಆಗಿತ್ತು, ಅಲ್ಲೂ ಕೂಡ ನಮ್ಮ ನನ್ನ ಜಾಗೃತೆ. ಸೊ ಈ ರೀತಿ ಸುಮಾರು ಕೆಲಸಗಳನ್ನ ಆಲ್ರೆಡಿ ಮಾಡಿದ್ವಿ. ಜಿಲ್ಲಾಡಳಿತದಿಂದ ಹೆಲ್ಪ್ ಲೈನ್ ಅನ್ನೇ ಎಲ್ಲ ರೀತಿಯಾದಂತಹ ಕ್ರಮ ಹಳೆ ಬಾಕಿ ಬಗ್ಗೆ ನಾನು ಈಗಾಗಲೇ ಸರ್ಕಾರಕ್ಕೆ ನಾವು ತಿಳಿಸಿದ್ದೀವಿ ಪ್ರಸ್ತಾವನೆ. ಈಗ 5 ಕೋಟಿಯನ್ನು ತತ್ಕ್ಷಣಕ್ಕೆ ನಾವು ಕೊಡಬೇಕು ಅಂತ ನಾನು ಹೇಳಿದ್ದೀನಿ. ಈಗ ಸದ್ಯಕ್ಕೆ ನಾವು ಕೆಲಸ ಮಾಡಿದ್ವಿ, ಮೊನ್ನೆ ಮೀಟಿಂಗ್ ಕೋಟಿ ಅದು ಬರುತ್ತೆ, ಅದಕ್ಕೇನೆ ಅಲ್ವಾ ಈಗ ಎಲ್ಲ ಶುರು ಮಾಡಿದ್ವಿ. ಎಲ್ಲೆಲ್ಲಿ ಏನ್ ನಷ್ಟ ಆಗಿದ್ರು ಏನು ಜಿಲ್ಲಾಡಳಿತ ನಮ್ಗೆ ಕಳಿಸ್ಕೊಡ್ತಾರೆ.